ಒಂದ್ಕಡೆ ದೇವೇಗೌಡರು ಅಬ್ಬರಿಸಿದ್ರೆ ಮತ್ತೊಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಅಬ್ಬರಿಸಲಿದ್ದಾರೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಪ್ರಚಾರವನ್ನ ಕೈಗೊಳ್ತಾರೆ. ಹಳೆ ಮೈಸೂರು ಭಾಗದಲ್ಲಿ ಮಾಜಿ ಸಿಎಂ ಹೆಚ್ ಡಿ ಕೆ ಪ್ರವಾಸವನ್ನ ನಡೆಸುತ್ತಾರೆ, ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ. ಇವತ್ತು ಹೆಚ್ ಡಿ ಕುಮಾರಸ್ವಾಮಿ 6 ಕ್ಷೇತ್ರದಲ್ಲಿ ಕ್ಯಾಂಪೇನ್ ನಡೆಸಲಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಗಳ ಪರವಾಗಿ ಹೆಚ್ ಡಿ ಕುಮಾರಸ್ವಾಮಿ ಪ್ರಚಾರ ಕಾರ್ಯ ಕೈಗೊಳ್ಳಲಿದ್ದಾರೆ. ರೋಡ್ ಶೋ, ಬಹಿರಂಗ ಸಭೆ ಮೂಲಕ ಮತಯಾಚನೆ ನಡೆಸಲಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ. ಒಂದು ಕಡೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಅವರ ತಂದೆ ಹೆಚ್ ಡಿ ದೇವೇಗೌಡರು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡ್ರೆ, ಮತ್ತೊಂದು ಕಡೆ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳೋದು. ಇವತ್ತಿನ ಅವರ ಕಾರ್ಯಕ್ರಮಗಳು ಎಷ್ಟೊತ್ತಿಗೆ ಏನೇನು ಅಂತ ಗಮನಿಸ್ತಾ ಹೋಗೋಣ. ಬೆಳಗ್ಗೆ 10 ಗಂಟೆಗೆ ಕುಣಿಗಲ್ನಲ್ಲಿ ಜೆಡಿಎಸ್ ಪರ ಪ್ರಚಾರವನ್ನು ನಡೆಸ್ತಾರೆ. ಬೆಳಗ್ಗೆ 11:30ಕ್ಕೆ ಕೆಆರ್ ಪೇಟೆಯಲ್ಲಿ ಹೆಚ್ ಡಿ ಕೆ ಮತಪೇಟೆ ನಡೆಸ್ತಾರೆ. ಮಧ್ಯಾಹ್ನ 1ಕ್ಕೆ ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಮಧ್ಯಾಹ್ನ 2ಕ್ಕೆ ಮಂಡ್ಯದಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಹಾಗೆ ಮಳವಳ್ಳಿ ಬನ್ನೂರಿನಲ್ಲೂ ಹೆಚ್ ಡಿ ಕೆ ಪ್ರಚಾರವನ್ನ ಕೈಗೊಳ್ತಾರೆ. ಸಂಜೆ 5:45ಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಬೃಹತ್ ಸಮಾವೇಶದ ಮೂಲಕ ಭರ್ಜರಿ ಮತಬೇಟೆಯಲ್ಲಿ ತೊಡಗಿಕೊಳ್ತಾರೆ ಹೆಚ್ ಡಿ ಕುಮಾರಸ್ವಾಮಿ. ಮೈಸೂರಿನಲ್ಲಿ ಇವತ್ತು ವಾಸ್ತವ್ಯ ಹೂಡಲಿದ್ದಾರೆ ಕುಮಾರಸ್ವಾಮಿ ಅವರು. ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರವಾಗಿ ಸಂಪರ್ಕಕ್ಕೆ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಹೆಚ್ ಡಿ ದೇವೇಗೌಡರ ವಿಚಾರಕ್ಕೆ ಬಂದ್ರೆ ಈ ಇಳಿ ವಯಸ್ಸಲ್ಲೂ ಒಂದ್ ಕಡೆ ಮಳೆ, ಒಂದ್ ಕಡೆ ಬಿಸಿಲು, ಈ ವಾತಾವರಣದ ಏರುಪೇರು, ಇಂಥದ್ರಲ್ಲೂ ಕೂಡ ದೇವೇಗೌಡರು ಅಖಾಡಕ್ಕೆ ಇಳಿದು ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರದಲ್ಲಿ ತೊಡಗಿಕೊಳ್ಳುವಂಥದ್ದು, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಒಟ್ಟಿನಲ್ಲಿ ಈ ಬಾರಿ ಎಲೆಕ್ಷನ್ ಗೆಲ್ಲಲೇಬೇಕು ಅನ್ನೋಂಥದ್ದು ಅವರ ಉದ್ದೇಶ, ಹಾಗಾಗಿ ಭರ್ಜರಿ ಪ್ರಚಾರದಲ್ಲಿ ತೊಡಗಿಕೊಳ್ತಿದ್ದಾರೆ. ಇವತ್ತಿನ ಅವರ ಕಾರ್ಯಕ್ರಮಗಳು ಏನೇನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸುರೇಶ್? ಪ್ರಮುಖವಾಗಿ ಮೈಸೂರು ಕರ್ನಾಟಕ ರಾಜ್ಯದ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ 3 ಪಕ್ಷಗಳಿಗೆ ಒಂದು ರೀತಿಯಾದಂತಹ ಟಾರ್ಗೆಟ್ ಆಗ್ಬಿಟ್ಟಿದೆ. ಹೀಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಹಾಲಿ ಸಿಎಂ ಬಸವರಾಜ ಬೊಮ್ಮಾಯಿ ಇರ್ಬೋದು, ಜೊತೆಗೆ ಮತ್ತೊಬ್ರು ಮಾಜಿ ಸಿಎಂ ಕುಮಾರಸ್ವಾಮಿ ಇರ್ಬೋದು, ಈ 3 ಜನ ಇವತ್ತು ಮೈಸೂರಿಗೆ ಬರ್ತಿದ್ದಾರೆ. ಹಾಗೆಯೇ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಮೈಸೂರು ಭಾಗದಲ್ಲಿ ಇವತ್ತು ಭರ್ಜರಿಯಾದಂತಹ ಪ್ರಚಾರವನ್ನು ಕೂಡ ಮಾಡಲಿರ್ತಕ್ಕಂಥದ್ದು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ವಿವಿಧ ಕಡೆಗಳಲ್ಲಿ, ಅಂದ್ರೆ ಶ್ರೀರಂಗಪಟ್ಟಣ, ಮಳವಳ್ಳಿ, ಬನ್ನೂರು ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ತೆರಳಿ ಬಹಿರಂಗ ಸಮಾವೇಶವನ್ನು ಕೂಡ ಮಾಡಲಿರುವಂತದ್ದು. ಜೊತೆಗೆ ಸಂಜೆ 5:45ಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕೂಡ ಬೃಹತ್ ಸಮಾವೇಶವನ್ನ ಮಾಡುವ ಮೂಲಕ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿ ಟಿ ದೇವೇಗೌಡ ಅವರ ಪರ ಭರ್ಜರಿಯಾದಂತಹ ಮತಬೇಟೆಗೆ ಇಳಿದಿರ್ತಕ್ಕಂಥದ್ದು. ಇದು ಮೈಸೂರಿನಲ್ಲಿಯೇ ಮಾಜಿ ಸಿಎಂ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಆ ಮೂಲಕ ಹಳೆ ಮೈಸೂರು ಪ್ರಾಂತ್ಯ ಏನಿದೆ, ಸುಮಾರು 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟರಲ್ಲಿ ನಾವು ಗೆಲ್ಲಬಹುದು, ಜೊತೆಗೆ ಕಡೆ ಕ್ಷಣದ ಕಸರತ್ತು ಏನು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ತಿರುವಂಥದ್ದು. ಕೇರ್ಪೇಟೆ ಇರಬಹುದು, ಜೊತೆಗೆ ಕುಣಿಗಲ್ ಇರಬಹುದು, ಶ್ರೀರಂಗಪಟ್ಟಣ, ಮತ್ತೆ ಮಳವಳ್ಳಿ, ಮತ್ತೆ ಏನು ಬನ್ನೂರು, ಈ ಇಷ್ಟು ಕಡೆಗಳಲ್ಲಿ ಸಮಾವೇಶವನ್ನು ಕೂಡ ಮಾಡಿದ್ದಾರೆ. ಮತ್ತು ಮಂಡ್ಯದಲ್ಲೂ ಕೂಡ 2 ಗಂಟೆಗೆ ಸಮಾವೇಶ ಇದೆ. ಹೀಗಾಗಿ ಒಂದು ಕಡೆ ದೇಶದ ಮಾಜಿ ಪ್ರಧಾನಿಗಳಾದಂತಹ ಹೆಚ್ ಡಿ ದೇವೇಗೌಡರು ಪ್ರವಾಸ ಇಳಿ ವಯಸ್ಸದಲ್ಲೂ ಕೂಡ ಮುಂದುವರೆದಿದೆ. ಈ ಬಾರಿ ಶತಾಯಗತಾಯ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಪ್ಲಾನ್ ಅನ್ನ, ಸ್ಟ್ರಾಟಜಿಯನ್ನ ಜೆಡಿಎಸ್ ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಿದ್ದಾರೆ, ಯಾವುದೇ ಸ್ಟಾರ್ ಕ್ಯಾಂಪೇನ್ ಇಲ್ಲದೆ. ಹೀಗಾಗಿ ಜೆಡಿಎಸ್ ನ ವಾತಾವರಣ ಉತ್ತಮವಾಗುವಂತಹ ನಿಟ್ಟಿನಲ್ಲಿ, ಜೆಡಿಎಸ್ ನ ಅತಿ ಹೆಚ್ಚು ಸ್ಥಾನಗಳನ್ನ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಒಂದ್ ಕಡೆ, ಮತ್ತೊಂದೊಂದು ಕಡೆ ಕುಮಾರಸ್ವಾಮಿ ಅವರ ಪ್ರವಾಸ ತೀವ್ರ ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.